ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಏಕೆ ನಡೆಸಬೇಕು ಎಂದು ಸಂಪೂರ್ಣವಾಗಿ ಶಾಸಕರು ವಿವರಣೆಯನ್ನು ನೀಡಿದ್ದಾರೆ ಹೌದು ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯ ಪರೀಕ್ಷೆ ಕಡ್ಡಾಯವಾಗಿ ನಡೆಸದಿದ್ದರೆ ಮುಂದೆ ಆಗುವ ತೊಂದರೆಗಳ ಬಗ್ಗೆ ಮಾತನಾಡಿದ ಶಾಸಕರು ನಾನು ಉನ್ನತ ಶಿಕ್ಷಣ ತಜ್ಞರ ಜೊತೆ ಚರ್ಚೆ ಮಾಡಿದ್ದು ಹಾಗೂ ಹಲವಾರು ಮಕ್ಕಳ ಪೋಷಕರೊಂದಿಗೆ ಚರ್ಚಿಸಿದ್ದು ಅವರು ಕೂಡ ಕಡ್ಡಾಯವಾಗಿ ಪರೀಕ್ಷೆ ನಡೆಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಒಂದು ವೇಳೆ ಪರೀಕ್ಷೆ ನಡೆಯದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ತೊಂದರೆಯಾಗುತ್ತದೆ ಸೆಕೆಂಡ್ ಪಿಯುಸಿ ಹಾಗೂ ಹತ್ತನೇ ತರಗತಿಯ ನಂತರ ಕೆಲ ಸರ್ಕಾರಿ ಉದ್ಯೋಗಿಗಳಿಗೆ ಮೆರಿಟ್ ಆಧಾರ ಮೇಲೆ ನೇರ ನೇಮಕಾತಿ ಮಾಡುವಲ್ಲಿ ಅವರಿಗೆ ಅಂಕಗಳ ಆಧಾರದ ಮೇಲೆ ಕೆಲಸ ಪಡೆಯುವುದರಲ್ಲಿ ತೊಂದರೆಯಾಗುತ್ತದೆ ಹೀಗೆ ಅವರ ಮೇಲೆ ಹಲವಾರು ಪರಿಣಾಮಗಳು ಬೀರುತ್ತವೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪರೀಕ್ಷೆ ಕಡ್ಡಾಯವಾಗಿ ನಡೆಸಬೇಕು ಹಾಗೂ ಇದಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ಸರ್ಕಾರ ವಹಿಸಬೇಕು ಹಾಗೂ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಎಚ್ಚರ ವಹಿಸಿ ಸುರಕ್ಷತೆಯಿಂದ ಪರೀಕ್ಷೆ ನಡೆಸಲಾಯಿತು ಅದೇ ರೀತಿ ಈ ಸಾರಿಯೂ ಸಹಿತ ಎಚ್ಚರ ವಹಿಸಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸಬೇಕು ಎಂದು ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರಲ್ಲಿ ಮನವಿ ಮಾಡಿದರು ಎರಡು ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು ಮತ್ತು ಮುಂದೆ ಬರತಕ್ಕಂತ ಈಗ ಎಸ್ಎಲ್ಸಿ ಪಾಸ್ ಆದ ನಂತರ ಅವ ಮೆರಿಟ್ ಉಳಿದಿದ್ದಂದ್ರೆ ಅವನಿಗೆ ಬೇರೆ ಆಪ್ಷನ್ಸ್ ಗಳು ಇರ್ತಾವೆ ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ ಗಳಿಗೆ ಹೋಗಕ್ಕೆ ಅವಕಾಶಗಳು ಇರ್ತಾವೆ ಪಿಯುಸಿ ಪಾಸ್ ಆದಾಗ ಕೂಡ ಈ ಎಸ್ಎಲ್ಸಿ ಪಾಸ್ ಆದ್ಮೇಲೆ ಪಿಯುಸಿ ತಗೋಬೇಕಾದಾಗ ಏನು ಆರ್ಟ್ಸ್ ತಗೋಬೇಕು ಕಾಮರ್ಸ್ ತಗೋಬೇಕು ಸೈನ್ಸ್ ತಗೋಬೇಕು ಅಂತ ಬಂದರದಲ್ಲಿ ಇರ್ತಾನೆ ಅವನಿಗೆ ಅನುಕೂಲ ಆಗಬೇಕಾದ್ರೆ ಆ ವಿದ್ಯಾರ್ಥಿಗೆ ಅನುಕೂಲ ಆಗಬೇಕಾದ್ರೆ ನಾವು ಸರ್ಕಾರ ಎಚ್ಚರಿಕೆಯಿಂದ ಈ ಇದನ್ನ ಗಮನದಲ್ಲಿಟ್ಟುಕೊಂಡು ನಾವು ಈ ಪರೀಕ್ಷೆಯನ್ನ ನಡೆಸಬೇಕು ಇದರಿಂದ ಮುಂದಿನ ದಿನಮಾನದಲ್ಲಿ ನಮಗೆ ಒಬ್ಬ ಒಳ್ಳೆ ಪ್ರತಿಭಾವಂತ ವ್ಯಕ್ತಿಯನ್ನ ಸಮಾಜಕ್ಕೆ ಕೊಟ್ಟಂತಾಗುತ್ತೆ ಮತ್ತು ಅವರ ಪ್ರತಿಭೆಯನ್ನ ಗುರುತಿಸತಕ್ಕಂತ ಕೆಲಸ ಕೂಡ ಆಗುತ್ತೆ ಇಲ್ಲಂದ್ರೆ ನೀವು ಎ ಬಿ ಸಿ ಕ್ಯಾಟಗರಿ ಕೊಟ್ಟರೆ ಅಂದ್ರೆ ಅದರಿಂದನೂ ಕೂಡ ನೌಕರಿಗಾಗಲಿ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ತೊಂದರೆ ಆಗಬಹುದು ಅದನ್ನ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಯೋಚಿಸಿ ಹೋದ ವರ್ಷ ಯಾವ ರೀತಿ ಪರೀಕ್ಷೆಗಳನ್ನು ನಡೆಸಿದ್ರಿ ಅದೇ ರೀತಿ ನಡೆಸತಕ್ಕಂಥದ್ದು ಆಗಬೇಕು ಈಗಾಗಲೇ ನಮ್ಮ ಮಕ್ಕಳು ಕೂಡ ತಯಾರಾಗಿದ್ದಾರೆ ಪ್ರಿಪರೇಷನ್ ಮುಗಿದಿದೆ ಅವರು ಅವರು ಈ ವರ್ಷ ಏನಂದ್ರೆ ಕನಿಷ್ಠ 3 ರಿಂದ 4 ತಿಂಗಳು ಮಾತ್ರ ಪಾಠಗಳು ನಡೆದಿರತಕ್ಕಂಥದ್ದು ಆನ್ಲೈನ್ ಪಾಠದಲ್ಲಿ ಕೂಡ ಬಹಳಷ್ಟು ಜನರಿಗೆ ಇವತ್ತು 50%ಗಿಂತ ಹೆಚ್ಚು ಮಕ್ಕಳು ಅದರಿಂದ ವಂಚಿತರಾಗಿದ್ದುದು ನಮ್ಮ ಗಮನದಲ್ಲಿದೆ ಕೆಲವು ಮಕ್ಕಳು ಒಬ್ಬ ವಿದ್ಯಾವಂತ ವ್ಯಕ್ತಿ ಹತ್ರ ಸಂಪರ್ಕ ಮಾಡಿ ಅವರು ಆ ಪಾಠವನ್ನು ಕೂಡ ಕಳೆದುಕೊಂಡಿದ್ದಾರೆ ಏನೋ ಒಂದು 5% ಮಕ್ಕಳಿಗೆ ಈ ಲಭ್ಯತೆ ಆಗಿರ್ಲಿಕ್ಕಿಲ್ಲ ಆದರೂ ಕೂಡ ಸರ್ಕಾರ ಇದನ್ನು ಮಾಡಲೇಬೇಕು ಕೆಲವೊಬ್ಬರ ಅಭಿಪ್ರಾಯ ಈ ಪರೀಕ್ಷೆ ನಡೆದಾಗ ಇದು ತೊಂದರೆ ಆಗುತ್ತೆ ಮಕ್ಕಳಿಗೆ ಆಮೇಲೆ ಈ ರೋಗದಿಂದ ಅವ್ರನ್ನ ಬಚಾವ್ ಮಾಡೋದಕ್ಕೆ ಕಷ್ಟ ಆಗುತ್ತಾ ಅಥವಾ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಮತ್ತೆ ಇದು ಆಕ್ಸಿಡೆಂಟ್ ಆಗವ ಹೀಗೆ ದಿನನಿತ್ಯ ನಮ್ಮ ಜೀವನದಲ್ಲಿ 99.9% ಒಳ್ಳೆ ಕೆಲಸ ಆದರೂ ಕೂಡ 0.01% ಎಲ್ಲೋ ಇಂಥ ಘಟನೆಗಳು ಆಗಿರ್ತಕ್ಕಂಥದ್ದು ಇಂದಿನ ವರ್ಷದಲ್ಲಿ ಒಂದೋ ಎರಡೋ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅವನ್ನ ನಾವು ಗಮನದಲ್ಲಿಟ್ಟುಕೊಂಡು ಅವು ನಡಿಲ ಅದು ಆಗಲಾರದಂಗ ಹೆಚ್ಚು ಮತ್ತೆ ಇದರಲ್ಲಿ ಪಾಲಕರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಹಾಗೂ ಇದರಲ್ಲಿ ಮಕ್ಕಳ ಪೋಷಕರ ಪಾತ್ರವೂ ಕೂಡ ಮಹತ್ವದ್ದು ಅವರು ಸಹಿತ 6 ದಿನಗಳ ಕಾಲ ಮಕ್ಕಳನ್ನ ಪರೀಕ್ಷೆಗೆ ಬರೆಯಲು ಪರೀಕ್ಷಾ ಕೊಠಡಿಗೆ ಕರೆತಂದು ಪುನಃ ಕರೆದುಕೊಂಡು ಹೋಗಬೇಕು ತಮ್ಮ ಮಕ್ಕಳೇ ಮುಂದಿನ ಆಸ್ತಿ ಅವರ ಬಗ್ಗೆ ಅವರ ಶಿಕ್ಷಣ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ ಶಾಸಕರು ಜನಪ್ರತಿನಿಧಿಯಾದ ನಾನು ಮಕ್ಕಳ ಮುಂದಿನ ಭವಿಷ್ಯವನ್ನು ಮನದಲ್ಲಿ ಇಟ್ಟುಕೊಂಡು ಯೋಚಿಸಿ ನನ್ನ ವೈಯಕ್ತಿಕ ನಿರ್ಣಯವನ್ನು ತಿಳಿಸಿದ್ದೇನೆ ಎಂದು ಹೇಳಿದರು ಸಿದ್ದಲಿಂಗೇಶ್ ಸಿಬಿ ಮಾಲ್ಗಿತಿ ಎಸ್ 9 ಟಿವಿ